नमस्कार 24x7 कर्नाटक डॉट कॉम स्वागत सुस्वागत विटीएस ना भेटी मोदी बंदी बेंगलूर ग्रामांतर जिले दुड्डबापुर तूक वसहल्लिय ग्राम पंचायती सदस्य बनी राजकीय चिंतन कुछ मतलब सर नमस्कार सर तम सर यहा पंचायत आय्के पंचायती बट गुंडनगेरे ग्राम ಹೊಸಹಳ್ಳಿ ಪಂಚಾಯಿತಿ ಎಲೆಕ್ಟ್ ಆಗಿರೋದು ಸರ್ ನೀವು ಆಯ್ಕೆ ಆದಂತ ಸಂದರ್ಭದಲ್ಲಿ ಎಷ್ಟು ಮತಗಳ ಅಂತರದಿಂದ ನೀವು ಆಯ್ಕೆ ಆಗಿರೋದು ಸರ್ ಸುಮಾರು ಒಂದು 100 ಮತಗಳಿಂದ ಮೊದಲನೇ ಇದರಲ್ಲಿ ಎರಡನೇದಲ್ಲಿ ಒಂದು 79 ಮತಗಳ ಈ ಎಷ್ಟನೇ ಬಾರಿ ಒಂದು ರಾಜಕೀಯಕ್ಕೆ ನೀವು ಎಲೆಕ್ಷನ್ ಕಂಪ್ಲೀಟ್ ಮಾಡಿರಂತ ಸರ್ ಕಂಪ್ಲೀಟ್ ಹೊಸಹಳ್ಳಿಯಲ್ಲಿ ಬಂದ ಇದು ಎರಡನೇ ಬಾರಿ ಎರಡನೇ ಬಾರಿ ಆಯ್ಕೆ ಆಗಿರೋದು ಅಲ್ಲಿ ಸದಸ್ಯ ಸರ್ ನೀವು ಯಾವ ಪಕ್ಷದ ಒಂದು ಕಾರ್ಯಕರ್ತರಾಗಿ ನಿಮ್ಮ ಕಾರ್ಯನ ನಿರ್ವಹಿಸ್ತಾರಂತ ಸರ್ ಕಾಂಗ್ರೆಸ್ ಕಾರ್ಯಕರ್ತರ ಕಾರ್ಯನ ನಿರ್ವಹಿಸುತ್ತಿದೆ ಸರ್ ನಿಮಗೆ ಒಂದು ರಾಜಕೀಯ ಅನುಭವ ಅಂತ ಸಕ್ರಿಯವಾಗಿ ಒಂದು ರಾಜಕೀಯಕ್ಕೆ ತೊಡಗಿಕೊಂಡಿರೋದು ಎಷ್ಟು ಯಾವ ಎಸ್ಪಿ ಇಂದ ತೊಡಗಿಕೊಂಡಿರ ಸರ್ ಏನಾದರೂ 1995 ರಿಂದ ಅಲ್ಲಿಂದ ಕಾರ್ಯಕರ್ತನಾಗಿ ಸೇವೆ ಮಾಡಿಕೊಂಡು ಮತ್ತೆ 2000 ಎಸ್ಪಿ ಯಲ್ಲಿ ಅನಿರೀಕ್ಷಿತವಾಗಿ ನಾವು ಸದಸ್ಯತ್ವಕ್ಕೆ ಉಮೇದುವಾರನಾಗಿ ನಿಲ್ಲಬೇಕಾಯಿತು ಓಕೆ ಸರ್ ಇದು ರಾಜಕೀಯ ಬಿಟ್ಟು ಬೇರೆ ಯಾವ ಸಂಘ ಸಂಸ್ಥೆಗಳಲ್ಲಿ ನೀವೇನಾದರೂ ಕಾರ್ಯನ ನಿರ್ವಹಿಸ್ತಾ ಇದ್ದೀರಾ ಹೀಗಿದೆ ಮಾಡಿದ್ದೀನಿ ನಾನು ಕರ್ನಾಟಕ ಆರೋಹ ಮತ್ತು ತಯಾರಕರ ಸಂಘದ ಅಧ್ಯಕ್ಷನಾಗಿ ಹಾಗೂ ಗುಂಡಂಗೆರೆ ಗ್ರಾಮದಲ್ಲಿ ಮರಿಯಮ್ಮ ಸೇವಾ ಟ್ರಸ್ಟ್ ಇದು ಮಾಡಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ ಆಮೇಲೆ ಅದೇ ರೀತಿ ನಮ್ಮ ಗುಂಡಂಗೆರೆ ಗ್ರಾಮದಲ್ಲಿ ಈ ಶನಿಮಾತನ ದೇವಸ್ಥಾನ ವರ್ಷ ವರ್ಷಕ್ಕೂ ಆರತಿಗಳು ಮಾಡಿ 7 ಊರುಗಳಿಂದ ಆರತಿಗಳು ತರಿಸಿ ಅಲ್ಲಿ ನಾವು ಪೂಜೆ ಕೈಂಕರ್ಯಗಳನ್ನು ಕೈಗೊಂಡಿದ್ದೀವಿ ಸರ್ ನಿಮ್ಮ ಈಗ ವೃತ್ತಿ ಏನು ಮಾಡ್ಕೊಂಡಿರೋದು ಸರ್ ಈಗ ನನ್ನ ವೃತ್ತಿ ಬಂದು ನನ್ನ ವ್ಯಾಪಾರದ ವೃತ್ತಿ ಉದ್ಯಮಿಯಾಗಿ ನಾನು ಮಾಡ್ತಾ ಇದ್ದೀನಿ ಮತ್ತೆ ನೀವು ವ್ಯವಸಾಯನ ಕೂಡ ಅವಲಂಬಿಸ್ಕೊಂಡಿದ್ದೀರಿ ವ್ಯವಸಾಯನೂ ಇದೆ ನಮಗೆ ಸರ್ ನಿಮ್ಮ ಹಿನ್ನೆಲೆ ಏನು ಸರ್ ಒಂದು ರಾಜಕೀಯ ಹಿನ್ನೆಲೆ ಆಗಿರ್ಬೋದು ನಿಮ್ಮ ಕುಟುಂಬದ ಹಿನ್ನೆಲೆ ಆಗಿರ್ಬೋದು ಯಾವ ರೀತಿ ನೀವು ರಾಜಕೀಯಕ್ಕೆ ಪ್ರವೇಶನ ನೀಡಿರೋದು ರಾಜಕೀಯಕ್ಕೆ ನಾನು ಬರಬೇಕಾಗಿದ್ರೆ ಮೊದಲು ನಮ್ಮ ತಂದೆ ತಾಯಿ ಹಾಗೆ ಅವರು ತಂದೆ ತಾಯಿ ಒಂದು ಈ ಬಸವೇಶ್ವರ ಬಿಡಿ ಅಂತ ಒಂದು ಫ್ಯಾಕ್ಟರಿ ನಡೆಸ್ತಾ ಇತ್ತು ಅಲ್ಲಿಂದ ನಾನು ವಿದ್ಯಾಭ್ಯಾಸ ಇಲ್ಲಿ ದೊಡ್ಡಬಾಪು ಮುಗಿಸ್ಕೊಂಡು ಅಲ್ಲಿಂದ ಕೇರಳ ಹೋಗಿ ಅಲ್ಲಿನ ಅಪಾರ್ಟ್ಮೆಂಟ್ ಆಗಿ ಅಲ್ಲಿಂದ ಇಲ್ಲಿ ಬಂದ ಮೇಲೆ ಮದುವೆ ಆದ ಮೇಲೆ ಆಮೇಲೆ ಬೆಂಗಳೂರಿಗೆ ಹೋದೆ ಬೆಂಗಳೂರಿಗೆ ಹೋಗಿ ಈ ಮೆಟಲ್ ಅನುಭವ ಪಡ್ಕೊಂಡು ಮೆಟಲ್ ಮರ್ಚೆಂಟ್ ಆಗಿ ಸುಮಾರು 40 ವರ್ಷಗಳಿಂದ ಬಿಸ್ನೆಸ್ಸು ನಾನು ಮುಂದುವರಿಸ್ಕೊಂಡು ಬಂದೆ ಈಗಲೂ ಮುಂದುವರಿಸ್ಕೊಂಡೇ ಇದ್ದೀನಿ ಆಗ 30 ವರ್ಷಗಳಿಂದ ನಾನು ಅಲ್ಲಿ ಅಧ್ಯಕ್ಷನಾಗೇ ಇದ್ದೀನಿ ಏಕೆಂದರೆ ಅಲ್ಲಿ ಸಾಮಾನ್ಯವಾಗಿ ಮುಸ್ಲಿಮ್ಸು ಮಾರ್ವಾಡೀಸು ಬಟ್ ತಮಿಳಿಯನ್ಸು ತೆಲುಗು ಎಲ್ಲ ಇದ್ದಾರೆ ಅದರಲ್ಲಿ ನಾವು ಸುಮಾರು ಕನ್ನಡದವರಿಂದ ಗರಡಂತೆ ಅಷ್ಟೇ ಇರೋದು ಅದರಲ್ಲಿ ನಾನು ಆವತ್ತಿಂದ ಇವತ್ತುವರೆಗೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಉದ್ದೇಶದಿಂದ ನನ್ನ ಆಯ್ಸ್ಕೊಂಡೇ ಬಂದಿದ್ದಾರೆ ಸರ್ ಈ ಒಂದು ಏನೊಂದು ನೀವು ಬಿಸ್ನೆಸ್ ಮ್ಯಾನ್ ಆಗಿ ಒಂದು ಏನೊಂದು ಉದ್ದೇಶ ಇಟ್ಕೊಂಡಿರೋ ರಾಜಕೀಯಕ್ಕೆ ಪ್ರವೇಶ ನೀಡಿದಂಥದ್ದು ರಾಜಕೀಯಕ್ಕೆ ನಾನು ಬರಬೇಕಾದ ಅವಶ್ಯಕತೆ ಇರಲಿಲ್ಲ ಬಟ್ ಅಲ್ಲಿ ಊರ ಅಭಿವೃದ್ಧಿ ಮತ್ತಿನ ಅಲ್ಲೊಂದು ಜನಗಳ ಸೌಕರ್ಯಕ್ಕೋಸ್ಕರ ಈಗ ಅವತ್ತೊಂದು ದಿನ ಈ ಊರೆಲ್ಲ ಮುಖಂಡರು ಶ್ರೀನಿವಾಸ ಇಂಥವರೆಲ್ಲ ಮುಖಂಡರುಗಳೆಲ್ಲ ಬಂದು ನನಗೆ ನೀವು ಇರಬೇಕು ರಾಜಕೀಯವಾಗಿ ಇರಬೇಕು ಇಲ್ಲಿ ಭಾಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ಸರಿಯಾದ ಕೆಲಸಗಳಾಗ್ತಾಯಿಲ್ಲ ಬಟ್ ಊರು ಚೆನ್ನಾಗಿರುತ್ತೆ ಹಾಗೆ ಏನೋ ಉದ್ದೇಶದಿಂದ ನನ್ನ ಅವಲಂಬಿಸಿದ್ರು ಸರಿ ಆಗ ನಾನು ಅದಕ್ಕೆ ಒತ್ತು ಕೊಟ್ಟು ಹಿರಿಯರು ಮುಖಂಡರೆಲ್ಲ ಬಂದು ನಮ್ಮ ಹತ್ರ ಹೇಳುವಾಗ ಇದಕ್ಕೆ ನಾವು ಸಹಕಾರ ಕೊಟ್ಟು ಮಾಡೋಣ ಅನ್ನೋ ಉದ್ದೇಶದಿಂದ ನೀವು ರಾಜಕೀಯಕ್ಕೆ ಬಂದಿದ್ದೆ ಸರ್ ಈಗ ಹೇಗೆ ಅನಿಸ್ತಿದೆ ಸರ್ ನಿಮ್ಗೊಂದು ರಾಜಕೀಯ ಅನುಭವ ಬಿಸ್ನೆಸ್ ಮ್ಯಾನ್ ಆಗಿರೋದಕ್ಕೂ ಒಂದು ರಾಜಕೀಯ ಅನುಭವಕ್ಕೆ ಒಂದು ತುಂಬಾ ಡಿಫ್ರೆನ್ಸ್ ಇರುತ್ತೆ ಹೇಗೆ ಅನಿಸ್ತಿದೆ ಇದೆ ರಾಜಕೀಯದಲ್ಲಿ ಬಂದು ನಾನು ಇದುವರೆಗೂ 1 ರೂಪಾಯಿ ಅಂತ ಸಂಪಾದನೆ ಮಾಡಿಲ್ಲ ಬಟ್ ಬಡವರ ಸೇವೆ ಮಾಡಿದ್ದೀನಿ ಅದರಲ್ಲಿ ನನಗೆ ತೃಪ್ತಿ ಇದೆ ಅದಕ್ಕೆ ಮುಂಚೆ ನಾನು ಧನಂಜಯ ಪಬ್ಲಿಕ್ ಸ್ಕೂಲು ಒಬ್ಬ ಪ್ರಿನ್ಸಿಪಾಲ್ ಆಗಿ ಯಾವಾಗ ಕನ್ನಡನೇ ಬಂತು ಕನ್ನಡನೇ ಇರಬೇಕು ಅಂತ ಆ ಇಂಗ್ಲೀಷ್ ಶಾಲೆ ಮಾಡ್ತಾ ಇದ್ದೀನಿ ಅದನ್ನು ನಾನು ನಿಲ್ಲಿಸ್ಬಿಟ್ಟೆ ಬಹಳ ವಿರುದ್ಧವಾಗಿ ಆಗೋದು ಬೇಡ ಊರಿನಲ್ಲಿ ಕನ್ನಡ ಶಾಲೆನೇ ಇರಲಿ ಅಂತ ಹೇಳ್ಬಿಟ್ಟು ಆ ಶಾಲೆನೂ ನಾನು ನಿಲ್ಲಿಸ್ಬಿಟ್ಟು ಸ್ಟಾಪ್ ಮಾಡಿದ್ದೀನಿ ಈಗ ಅದನ್ನು ಮುಂಚೆ ಸ್ಕೂಲು ಕೂಡ ನಡೆಸ್ತಾ ಇದ್ದೆ ನಡೆಸ್ತಾ ಇದ್ದೆ ಓಕೆ ಸರ್ ನೀವು ಒಂದು ಆಯ್ಕೆ ಅದಕ್ಕೆ 2 ಸತಿ ಆಯ್ಕೆ ಆಗಿದ್ದ ನೀವು 2 ಸಲ ಇದರಲ್ಲಿ ಒಂದು ಯಾವ ರೀತಿ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನೀವು ಮಾಡ್ಕೊಟ್ಟಿರೋ ಅಂತ ಸರ್ ಮುಖ್ಯವಾಗಿ ಹೌದು ಮುಖ್ಯವಾಗಿ ನಾನು ಆಶ್ವಾಸನೆ ಕೊಟ್ಟ
ರಾಜಶೇಖರ್ ಅನ್ನುವಂತ ಎಂ ಎಲ್ ಸಿ ಅವರ ಕಡೆಯಿಂದ ಅನುದಾನ ತಗೊಂಡ್ಬಂದು ಕಾಲೋನಿಗೆ ಅದು ನನಗೆ ತೃಪ್ತಿ ಇದೆ. ಆಮೇಲೆ ಸುಮಾರು ವಯೋವೃದ್ಧರು ಅವರಿಗೆ ತಾಲೂಕು ಆಫೀಸಿನ ತೃಪ್ತಿಯಿಂದ ಅಂತೋ ಜನಗಳನ್ನ ನಾನು ಕೂಡಿಗೆ ಸುಮಾರು 400 ಜನಕ್ಕೆ ಒಂದು ಮಾಸಾಶನ ಮಾಡಿಕೊಟ್ಟೆ. ಆ ಮಾಸಾಶನ ಇವತ್ತಿಗೂ ನಾನು ಅವರು ನೆನೆಸ್ಕೊಂಡು ಇದು ಮಾಡ್ತಾ ಇದ್ದಾರೆ. ನನಗೂ ಬಹಳ ತೃಪ್ತಿ ಕೊಟ್ಟಿದೆ, ಖುಷಿ ಆಗ್ತಾ ಇದೆ. ಅದು ಸರ್ ನಿಮ್ಗೆ ಒಂದು ಅವಕಾಶ ಇದೆ ಅದನ್ನ ನಿಮ್ಮ ಗ್ರಾಮಸ್ಥರು ಕೊಟ್ಟು ಒಂದು ಎರಡು ಬಾರಿ ಆಯ್ಕೆ ಮಾಡಿರೋ ಅಂಥದ್ದು ಈಗ ಮುಂದಿನ ಸತಿಗೆ ಈಗ ತಾಲೂಕು ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತ್ ಏನಾದರೂ ನೀವು ನಿಲ್ಬೇಕು ಅಂತ ಏನಾದರೂ ಅನ್ಕೊಂಡಿದ್ದೀರಾ ಸರ್? ಇಲ್ಲ, ಅದು ನನಗೆ ಅಷ್ಟು ರಾಜಕೀಯವಾಗಿ ಬೇಡ ಅಂತ ಇದ್ದೀನಿ, ನನಗೆ ತೃಪ್ತಿ ತಂದಿದೆ. ಯಾಕೆಂದರೆ ಬಹಳಷ್ಟು ಜನಗಳಿಗೆ ಮನೆಗಳು ಕೊಟ್ಟಿದ್ದೀವಿ, ಆಮೇಲೆ ನೀರಿನ ಸೌಕರ್ಯನ ಮಾಡಿದ್ದೀವಿ. ಇವತ್ತಿನ ನಮ್ಮೂರಲ್ಲಿ 19 ಸಿಸ್ಟಮ್ ಇದೆ, ಬೋರ್ವೆಲ್ಗಳು ಕೊಡಿಸಿದ್ದೀವಿ, ಆಮೇಲೆ ಶಾಲೆ ಕಾಂಪೌಂಡು ಅವೆಲ್ಲ ಮಾಡಿಸಿದ್ದೀವಿ. ಆಮೇಲೆ ರಸ್ತೆಗಳೇ ಇರಲಿಲ್ಲ, ಆ ರಸ್ತೆಗಳೆಲ್ಲ ಮಾಡಿಸಿದ್ದೀವಿ. ಆಮೇಲೆ ಎನ್ ಸಿ ಸಿ ಇದು ಕ್ಯಾಂಪ್ ಇದುವರೆಗೂ ಥ್ರೂಔಟ್ ಇಂಡಿಯಾ ಒಳಗೆ ಎಲ್ಲೂ ಇರಲಿಲ್ಲ. ಆದರೂ ಮೊದಲನೇದಾಗಿ ಆದ್ಯತೆ ಕೊಟ್ಟು ನಮ್ಮ ಗ್ರಾಮಕ್ಕಾಗಿ ಸುಮಾರು 12 ದಿನ ಶೇಷಾದ್ರಿಪುರಂ ಕಾಲೇಜಿನವರು ಕ್ಯಾಂಪ್ ಹಾಕಿಸಿದೆ. 12 ದಿನ ನಮ್ಮ ಮನೆಯಲ್ಲೇ ಇದ್ದುಕೊಂಡು ಮಕ್ಕಳು ಊರಿಗೆಲ್ಲ ಸ್ವಲ್ಪ ಅಭಿವೃದ್ಧಿನೂ ಮಾಡಿದ್ದಾರೆ. ಆಮೇಲೆ ಕಳ್ಳಿ ಎಲ್ಲ ಇತ್ತು, ಅದನ್ನೆಲ್ಲ ರಿಮೂವ್ ಮಾಡಿಸಿ ತೆಗೆಸಿಬಿಟ್ಟು ಈ ಊರು ಚೆನ್ನಾಗಿದೆ. ಆಮೇಲೆ ವಿದ್ಯುಚ್ಛಕ್ತಿದು ಬಹಳಷ್ಟು ಹಿಂದುಳಿದಿದ್ದೀವಿ ನಾವು. ಆ ವಿದ್ಯುಚ್ಛಕ್ತಿ ಏನಾಗುತ್ತೆ, ದೊಡ್ಡಬಳ್ಳಾಪುರದಿಂದ ಗೌರಿಬಿದನೂರಿಗೆ ಹೋಗಿ ಅಲ್ಲಿಂದ ನಮಗೆ ಇಲ್ಲಿ ಬರಬೇಕಾಗಿತ್ತು. ಅದರಲ್ಲಿ ಬಹಳಷ್ಟು ಸಮಸ್ಯೆಗಳಿತ್ತು. ಈಗ ಹಿಂದೆ ನಮ್ಮ ಶಾಸಕರುಗಳ ಸಹಕಾರದಿಂದಲೇ ಎಲ್ಲ ಸೇರಿ 11 ಕೆವಿ ವಿದ್ಯುಚ್ಛಕ್ತಿನ ನಾವು ಇವತ್ತಿನ ದಿನ ನಮ್ಮ ಗುಂಡಂಗೆರೆ ಗ್ರಾಮಕ್ಕೆ ಅನುಕೂಲ ಮಾಡ್ಕೊಂಡಿದ್ದೀವಿ. ಮುಖ್ಯವಾಗಿ ನಮಗೆ ಹಿರಿಯರು ಒಂದು ಗುಂಡಂಗೆರೆ ಕೆರೆ ಅಂತ ಮಾಡಿದ್ದಾರೆ, ಆ ಕೆರೆಯಿಂದ ಇವತ್ತು ನಮಗೆ ನೀರಿನ ಸೌಕರ್ಯ, ಕುಡಿಯೋ ನೀರು ಬಹಳಷ್ಟು ಅನುಕೂಲ ಇದೆ. ಒಂದು ನೀವು ರಾಜಕೀಯಕ್ಕೆ ಪ್ರವೇಶ ನೀಡಿದ ಮೇಲೆ ನಿಮ್ಮ ಗ್ರಾಮಸ್ಥರ ಕಂಡು ಕನಸೆಲ್ಲ ಒಂದು ಲೆವೆಲ್ಗೆ ಇದಾಗಿರೋ ರೀಚ್ ಆಗಿದೆ. ಹಾಂ, ಆಗಿದೆ. ನಿಮ್ಗೊಂದು ರಾಜಕೀಯದಲ್ಲಿ ಯಾರಾದರೂ ಗುರುಗಳು ಅಂತ ಯಾರಾದರೂ ಇದ್ದಾರಾ ಸರ್? ಸರ್, ರಾಜಕೀಯ ಗುರುಗಳು ಬಂದರೂ ನನಗೆ ರಾಮಕೃಷ್ಣ ಹೆಗ್ಡೆ ಜೀವರಾಜ್ ಅಳ್ವ ಅವರು ಮೊಟ್ಟ ಮೊದಲನ ಗುರುಗಳು. ಅವಳು ಸಹಪಾಠಿಗಳಾಗಿ ನಾವು ಜೊತೆಯಲ್ಲಿ ಓಡಾಡಿ ಬಹಳಷ್ಟು ಕೆಲಸಗಳು ಮಾಡಿದ್ದಾರೆ. ಇದೇ ಮಲ್ಲೇಶ್ವರ ಗ್ರೌಂಡ್ನಲ್ಲಿ ಬಂದು ನನಗೆ ಸನ್ಮಾನ ಕೂಡ ಮಾಡಿದ್ದಾರೆ. ಎಲ್ಲ ರೀತಿಯಲ್ಲೂ ಇದೆ ಆ ಸನ್ಮಾನದ ನೆನಪಿನಲ್ಲಿ. ಈಗ ನಮ್ಮ ಹಿರಿಯರು ಊರಿನಲ್ಲಿ ಅವರಿಗೆಲ್ಲ ಈ ಕನಕ ಚಾರಿಟಬಲ್ ಟ್ರಸ್ಟಿಂದ ಸುಮಾರು 100 ಜನಕ್ಕೆ ನಾವು ಅದೇ ರೀತಿ ಒಂದು ಸನ್ಮಾನ ಮಾಡಿ ಇದು ಮಾಡಿದ್ದು, ಅದು ನನಗೆ ತೃಪ್ತಿ ಇದೆ. ಸರ್, ನಿಮಗೆ ಇದೊಂದು ಸ್ಥಾನ ಕೊಟ್ಟಂತ ನಿಮ್ಮ ಗ್ರಾಮಸ್ಥರಿಗೆ ನಿಮ್ಮ ಕಡೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಯಾಕೆಂದ್ರೆ ರಾಜಕೀಯ ಅಂತ ಬಂದ್ಮೇಲೆ ಫುಲ್ಫಿಲ್ ಮಾಡಕ್ ಆಗಲ್ಲ ಯಾರನ್ನು ಕೂಡ. ಐದಲ್ಲ 10 ವರ್ಷ 15 ವರ್ಷ ಇದ್ರು ಕೂಡ ಪ್ರತಿಯೊಬ್ಬರಿಗೂ ಮುಟ್ಸಕ್ ಆಗಲ್ಲ ಏನೇ ಒಂದು ಇದ್ರು ಕಾರ್ಯಕ್ರಮ ಇದ್ರು ಆಗದೆ ಇರೋಂಥ ಕೆಲಸಗಳ ಬಗ್ಗೆ ಅಥವಾ ಅವ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಅವ್ರ ಬಗ್ಗೆ ನಮ್ಗೆ ಒಟ್ಟಾರೆ ಹೇಳಬೇಕಾಗಿದ್ರೆ ಇಡೀ ಜನಾಂಗ ನನಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿರೋದ್ರಿಂದ ಅದಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಈ ಜಾತಿ ಆ ಜಾತಿ ಮೇಲೆ ಎಲ್ಲ ಜನಾಂಗ ನನ್ನ ಗುರುತಿಸ್ತಾ ಇದ್ದಾರೆ, ನನಗೆ ಅಷ್ಟೇ ತೃಪ್ತಿ ಇದೆ. ಸರ್, ನಿಮ್ಮ ಉಳಿದಂಥ ಸದಸ್ಯರು ನಿಮ್ಮ ಪಂಚಾಯತಿಲಿರೋ ಅಂತ ನೀವೊಬ್ಬರು ಹಿರಿಯ ವ್ಯಕ್ತಿ ಆಗಿರ್ಕೊಂಡು ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಅವರಿಗೆ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಭ್ರಷ್ಟಾಚಾರ ಬೇಡ. ಅವರು ಬಡವರು ಬಂದಾಗ ಅವರಿಗೆ ಸಹಕಾರ ಕೊಟ್ಕೊಂಡು ಅವ್ರ ಕೆಲಸ ಕಾರ್ಯಗಳಿಗೆ ಮಾಡಿಕೊಡಿ. ಒಂದು ರೇಷನ್ ಕಾರ್ಡ್ ಇರ್ಬೋದು ಅಥವಾ ಒಂದು ಖಾತೆ ಇರ್ಬೋದು, ಏನು ಅಕಸ್ಮಾತ್ ಯಾವುದೋ ಒಂದು ವಿವಾದ ಪತ್ರದ ತಪ್ಪಾಗಿರ್ಬೋದು, ಅದನ್ನು ಅದೇ ಗ್ರಾಮಕ್ಕೆ ಬಂದು ಒಂದು ರೀತಿ ಪರಿಶೀಲನೆ ಮಾಡಿ ಅವರಿಗೆ ಸಹಕಾರ ಕೊಡಬೇಕು ಅನ್ನೋದು ನಾನು ಮನಸ್ಫೂರ್ತಿಯಾಗಿ ಅವ್ರಿಗೆ ಹೇಳ್ತಾ ಇರ್ತೀನಿ. ಓಕೆ ಸರ್, ನಿಮ್ಮ ಗ್ರಾಮಸ್ಥರಿಗೆ ಒಂದು ಧನ್ಯವಾದನ ಹೇಳ್ಬಿಡಿ ಸರ್ ಕೊನೆಯದಾಗಿ. ನಮ್ಮ ಗ್ರಾಮಸ್ಥರ ಇಡೀ ಗುಂಡನಗೆರೆ ಗ್ರಾಮದಲ್ಲಿ ಬಹಳಷ್ಟು ಜನ ನನಗೆ ಗುರುತಿಸಿ ಈ ವ್ಯಕ್ತಿ ಕೆಲಸ ಮಾಡ್ತಾರೆ, ಪರವಾಗಿಲ್ಲ, ಊರು ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಒಂದು ಇದಕ್ಕೋಸ್ಕರ ಇಡೀ ನಮ್ಮ ಗುಂಡನಗೆರೆ ಗ್ರಾಮದ ಎಲ್ಲ ರೈತ ಬಾಂಧವರಿಗೆ ನಾನು ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಜನಪ್ರಿಯ ನಾಯಕರು ಒಂದು ಯಾವ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿರೋದು ಅಂತ, ಒಂದು ಸಾಕಷ್ಟು ಒಂದು ರಾಜಕೀಯಕ್ಕೆ ಪ್ರವೇಶ ನೀಡಿ ಒಂದು ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿರೋ ಅಂತ, ಇದೇ ರೀತಿ ಒಂದು ರಾಜಕೀಯದಲ್ಲಿ ಇನ್ನೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯಲಿ, ಇನ್ನೊಂದು ದೊಡ್ಡ ಮಟ್ಟ ಜನಸೇವೆ ಮಾಡಲಿ ಅಂತ ಹೇಳ್ತಾ ಇವತ್ತು ಮಾತನ್ನು ಮುಗಿಸ್ತಿದ್ದೀನಿ. ಯಾವುದೇ ಇಲ್ಲಿದೆ ಮಾಹಿತಿ ಬೇಕಾದ್ರೆ ವೀಕ್ಷಿಸ್ತಾ ಹೋಗಿ 24x7 ಕರ್ನಾಟಕ.com ಮಾತ್ರ. ಧನ್ಯವಾದ.